ಒಳ್ಳೆ ಆರೋಗ್ಯಕರವಾದಂತಹ ಸಾಂಪ್ರದಾಯಿಕ ಸಿಹಿ ತಿಂಡಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೇನೆ ಆಯಿತಾ. ಅಕ್ಕಿಯ ಹಾಲುಬಾಯಿ ಅಥವಾ ಅಕ್ಕಿಯ ಮಣ್ಣಿ ಅಂತ ಹೇಳುವಂಥದ್ದು ನಮ್ಮ ಅಜ್ಜಿಯಂದಿರು ಮಕ್ಕಳಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರಾಯದವರಿಗೂ ಕೂಡ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದಂಥ ಒಂದು ಮಣ್ಣಿ, ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ ಕೂಡ. ಸುಲಭವಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ಬಳಸಿಕೊಂಡು ಮಾಡುವಂಥದ್ದು. ಹೇಗೆ ಮಾಡೋದು ಅಂತೇಳಿ ನೋಡುವ ಬನ್ನಿ. ಅಕ್ಕಿ ಮಣ್ಣಿ ಮಾಡಲಿಕ್ಕೆ ನಮಗೆ ಒಂದು ಕಡಿಯಷ್ಟು ಹಸಿ ಕಾಯಿ ಬೇಕು. ತೆಂಗಿನಕಾಯಿ ಅಕ್ಕಿ ಮಣ್ಣಿ ಮಾಡಲಿಕ್ಕೆ ಅಕ್ಕಿ, ತೆಂಗಿನಕಾಯಿ ಮತ್ತು ಬೆಲ್ಲ ಬೇಕಾಗುವಂಥದ್ದು. ಈಗ ನಾನು ಇಲ್ಲಿ ಮೊದಲಿಗೆ ಒಂದು ಕಡಿಯಷ್ಟು ತೆಂಗಿನಕಾಯಿನ ಕರೆದೆ ಅಲ್ಲ, ಅದನ್ನು ಕಡಿತಾ ಇದ್ದೇನೆ. ಅರ್ಧ ಸೇರಿನಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಅದರ ಅಳತೆಯಲ್ಲಿ ಈಗ ಮಣ್ಣಿಯನ್ನು ಮಾಡುವಂಥದ್ದು. ಮೊದಲಿಗೆ ಕಾಯಿಯನ್ನು ಮಾತ್ರ ನೈಸಾಗಿ ಕಡಿದುಕೊಳ್ಳುವ. ಕಾಯಿ ಒಳ್ಳೆ ನೈಸ್ ಆದಮೇಲೆ ಉಂಟಲ್ಲ, ನಾವು ಅಕ್ಕಿ ಮತ್ತು ಬೆಲ್ಲವನ್ನು ಇದಕ್ಕೆ ಸೇರಿಸಿಕೊಂಡು ಕಡಿದುಕೊಳ್ಬೋದು. ಯಾಕೆಂತ ಹೇಳಿದರೆ ಅಕ್ಕಿ ಕಾಯಿ ತೆಂಗಿನಕಾಯಿ ಎಲ್ಲ ಒಟ್ಟಿಗೆ ಹಾಕಿದರೆ ತೆಂಗಿನಕಾಯಿ ಒಂದು ಬೇಗ ಸಣ್ಣ ಆಗುವುದಿಲ್ಲ. ಅದಕ್ಕೋಸ್ಕರ ಕಾಯಿಯನ್ನು ಮಾತ್ರ ಮೊದಲಿಗೆ ಸಣ್ಣ ಮಾಡಿ ಮತ್ತೆ ಅಕ್ಕಿಯನ್ನು ಸೇರಿಸಿಕೊಳ್ತೇನೆ ನಾನು. ಅರ್ಧ ಸೇರಿನಷ್ಟು ಅಕ್ಕಿ ಉಂಟು, 2 ಗಂಟೆಗಳಷ್ಟು ನೆನೆಸಿಟ್ಟಂಥದ್ದು. ಬೆಲ್ಲವನ್ನು ಕೂಡ ಈಗಲೇ ಒಟ್ಟಿಗೆ ಸೇರಿಸಿಕೊಳ್ತೇನೆ. 1/2 ಕೆಜಿ ಅಕ್ಕಿಗೆ 1/2 ಕೆಜಿ ಬೆಲ್ಲ. ಬೆಲ್ಲ ಕರಗಿ ಆಗುವಾಗ ನೋಡಿ ಹೇಗಾಯಿತು ಬಣ್ಣ ಅಂತೇಳಿ. ಕೆಂಪು ಬೆಲ್ಲ ಆದ ಕಾರಣ ಹೀಗೆ ಬಣ್ಣ ಬಂದದ್ದು. ಬಿಳಿ ಬೆಲ್ಲ ಆದರೆ ಇಷ್ಟು ಬಣ್ಣ ಬರಲಿಕ್ಕಿಲ್ಲ. ಅಕ್ಕಿ ಕಾಯಿ ಬೆಲ್ಲ ಎಲ್ಲ ಸೇರಿಸಿ ಒಳ್ಳೆ ನೈಸಾಗಿ ಕಡಿದುಕೊಂಡಿದ್ದೇನೆ ಬೆಣ್ಣೆಯಾಗಿ. ಇನ್ನು ಕೂಡ ನೀರು ಮಾಡಬೇಕು. ಕಲ್ಲು ದೊಳೆದ ನೀರು ಅದು ಇದೆಲ್ಲ ಸೇರಿಸಿಯಾಗ ಸರಿಯಾಗ್ತದೆ. ಇನ್ನು ಇದನ್ನು ತೆಗೆದುಕೊಳ್ತೇನೆ. ತೆಗೆದು ತೆಗೆದು ಉರುಳಿಗೆ ಹಾಕಿಬಿಡ್ತೇನೆ. ಅಕ್ಕಿ ಮಣ್ಣಿಗಾಗುವಾಗ ನೀರೊಂದು ಸರಿಯಾಗಿ ಬೇಕಾಗ್ತದೆ. ಹಾಗೆ ಕಲ್ಲು ತೊಳೆದು ಸರಿಯಾಗಿ ನಾವು ನೀರನ್ನೆಲ್ಲ ಸೇರಿಸಿಕೊಂಡ್ರೆ ಆಯಿತು. ಅಕ್ಕಿ ಹಿಟ್ಟಿಗೆ ಸರಿಯಾಗಿ ನೀರು ಸೇರಿಸಿದ್ರುಂಟಲ್ಲ, ಅಕ್ಕಿ ಹಿಟ್ಟು ಬೇಯುವುದಿಲ್ಲ. ಅದಕ್ಕೋಸ್ಕರ ಸರಿಯಾಗಿ ನೀರು ಸೇರಿಸ್ತೇನೆ. ಹಿಟ್ಟಿನ ಹದ ಯಾವ ರೀತಿ ಅಂತ ಹೇಳಿದರೆ, ನಾವು ನೀರು ದೋಸೆ ಹಿಟ್ಟು ಮಾಡ್ತೇವಲ್ಲ ಅದಕ್ಕಿಂತಲೂ ಸ್ವಲ್ಪ ನೀರಾಗಿ ಬೇಕು ಹಿಟ್ಟಿನ ಹದ. ನೀರು ಮತ್ತು ಸ್ವಲ್ಪ ಜಾಸ್ತಿ ಆಯಿತು ಅಂತೇಳಿ ಆದರೂ ಕೂಡ ದೊಡ್ಡ ಹೆದರಿಕಿಲ್ಲ. ಅದು ಅಕ್ಕಿ ಆದ ಕಾರಣ ಬೇಗ ಗಟ್ಟಿಯಾಗ್ತದೆ. ಈ ರೀತಿಯಾಗಿ ನೀರಾಗಿದ್ದರೆ ಸಾಕು. ಕಾಯಿಸುವಾಗ ಇನ್ನೊಂದು ನಾನು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿಕೊಳ್ತೇನೆ. ಹೀಗೆ ಹಾಕುವ ಕ್ರಮ ಉಂಟು. ಸ್ವಲ್ಪ ಸಾಕು, ಅದು ತುಂಬ ಎಂತ ಇದಿಲ್ಲ. ಸ್ವಲ್ಪ ರುಚಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಬೇಕಾಗಿ ಮಾತ್ರ. ಸಿಹಿಯನ್ನು ಸ್ವಲ್ಪ ಎತ್ತಿ ಕೊಡ್ತದೆ ಅಂತ ಹೇಳ್ತಾರೆ. ಕೈ ಬಿಡಲಿಕ್ಕಿಲ್ಲ, ಸರಿಯಾಗಿ ಕಾಯಿಸ್ತಾ ಹೋಗ್ಬೇಕು. ಹೀಗೆ ಒಂದು 10 ನಿಮಿಷಗಳಷ್ಟು ಹೊತ್ತು ಕಾಯಿಸಿ ಆಗುವಾಗ ನೋಡಿ ಮಂದಾಗ್ತಾ ಬಂತಿದ್ದು. ಇನ್ನು ಕೂಡ ಗಟ್ಟಿ ಆಗ್ತದೆ. ಹೀಗೆ ಆಗಿ ಆಗಿ ಮತ್ತು ಪಾಕ ಬರುವಂಥದ್ದು. ನೋಡಿ ಇಷ್ಟು ಗಟ್ಟಿ ಆದಮೇಲೆ ನಾನು ಇದಕ್ಕೆ ತುಪ್ಪವನ್ನು ಸೇರಿಸಿಕೊಳ್ತೇನೆ. ಬೆಂಕಿಯನ್ನು ಸಣ್ಣ ಮಾಡಿಕೊಂಡು ತುಪ್ಪವನ್ನು ಸೇರಿಸಿಕೊಳ್ಳುವಂಥದ್ದು. ಒಟ್ಟಾರೆ 1/2 ಕಪ್ಪಿನಷ್ಟು ತುಪ್ಪ ತಗೊಂಡಿದ್ದೇನೆ, ಹಾಕಿಕೊಂಡೆ. ಇನ್ನು ಸರಿಯಾಗಿ ಮಗಚಿಕೊಳ್ಬೇಕು, ಕೈ ಬಿಡಬಾರ್ದು ಆಯಿತಾ. ಗಟ್ಟಿ ಆಗ್ತಾ ಇದ್ದಾಗೆ ಸ್ವಲ್ಪ ಸ್ವಲ್ಪವೇ ತುಪ್ಪವನ್ನು ಕೊಟ್ಟುಕೊಳ್ಬೇಕು. 2-3 ಸಲ ಆಗಿ ಬೇಕಾದರೆ ಹಾಕಿಕೊಳ್ಳುವುದು, ಒಮ್ಮೆಗೆ ಹಾಕೋದಾದರೆ ಹಾಗೆ ತೊಂದರೆ ಅಂತ ಇಲ್ಲ. ಬೆಂಕಿಯನ್ನು ಸಣ್ಣ ಮಾಡಿ ಇಟ್ಟುಕೊಳ್ಬೇಕು ಮಾತ್ರ. ಗಟ್ಟಿಯಾಗುವ ಮೊದಲೇ ಇಲ್ಲಿ ನಾನು ಬಾಳೆ ಎಲೆಯನ್ನು ರೆಡಿ ಮಾಡಿದ್ದೇನೆ. ತುಪ್ಪ ಎಲ್ಲ ಹಾಕಿ ಈ ರೀತಿಯಾಗಿ ತುಪ್ಪವನ್ನು ಹಚ್ಚಿಟ್ಟುಕೊಳ್ಳುವಂಥದ್ದು. ಮಣ್ಣಿ ಗಟ್ಟಿಯಾಗ್ತಾ ಇದ್ದಾಗೆ ಏಲಕ್ಕಿ ಹುಡಿ ಮಾಡಿಟ್ಟಂಥ ಏಲಕ್ಕಿಯನ್ನು ಕೂಡ ಸೇರಿಸಿಕೊಳ್ತೇನೆ ಸ್ವಲ್ಪ ಪರಿಮಳಕ್ಕೆ ತಕ್ಕ. ಸಾಧಾರಣ ಒಂದು 25 ನಿಮಿಷಗಳಷ್ಟು ಹೊತ್ತಾಯಿತು ನಾನು ಕಾಯಿಸೋದು. ಈಗ ನೋಡಿ ಈ ರೀತಿಯಾಗಿ ಬರ್ತಾ ಉಂಟು, ಇಷ್ಟು ಗಟ್ಟಿಯಾಗಿದೆ. ಅದೇ ರೀತಿಯಲ್ಲಿ ನೋಡಿ ತಳ ಎಲ್ಲ ಹೀಗೆ ಬಿಟ್ಟು ಬರ್ತದೆ ನೋಡಿ. ಇಷ್ಟಾದರೆ ಸಾಕು, ಉರುಳಿಯಲ್ಲಿ ಆದ ಕಾರಣ ಹೀಗೆ ತೆಗೆದು ಹಾಕಿಕೊಳ್ಬೋದು. ಟ್ರೇಗೆ ಬೇಕು ಅಂತೇಳಿ ಆದರೆ ಟ್ರೇಗೂ ಕೂಡ ಹಾಕಿಕೊಳ್ಬೋದು. ಬಾಳೆಲೆಯಲ್ಲಿ ಆದರೆ ಎಂಥ ಉಪಕಾರ ಅಂತೇಳಿದರೆ ಬೇಕಾದಷ್ಟು ತೆಳ್ಳಗೆ ಮಾಡಿಕೊಳ್ಳಿಕ್ಕೆ ಆಗ್ತದೆ ನಮಗೆ. ನಾನಿಲ್ಲಿ ಬಾಳೆಲೆಗೆ ಹಾಕಲಿಕ್ಕೆ ಇರೋ ಉದ್ದೇಶದ್ವಿ ಅದೇ ರೀತಿಯಲ್ಲಿ ಬಾಳೆಲೆಗೆ ಬಿಸಿ ಬಿಸಿ ಈ ಮಣ್ಣಿ ಬಿದ್ದಾಗುವಾಗ ಬಾಳೆಲೆಯ ಆ ಅಂಶ ಕೂಡ ಮಣ್ಣಿಯಲ್ಲಿ ಸಿಗಲಿ ಅಂತೇಳಿ. ಸೌಟಿಗೆ ಸ್ವಲ್ಪ ತುಪ್ಪದ ಬಸೆ ಮಾಡಿಕೊಂಡ್ರೆ ಆಯಿತು.
ಸರಿಯಾಗಿ ತಣ್ಣದಾಗುವಾಗ ಉಂಟಲ್ಲ ಇದನ್ನು ತುಂಡು ಮಾಡಿಕೊಳ್ತೇನೆ. ಬಾಳೆ ಎಲೆಯ ದಂಡಿನ ಭಾಗ ತುಂಡಾಗಿ ಬಂತು, ತೊಂದರೆ ಇಲ್ಲ. ಬಾಕಿದ್ದ ಭಾಗದಲ್ಲಿ ಚಂದಕ್ಕೆ ಪೀಸಾಗಿ ಸಿಕ್ಕಿತು. ಮಣ್ಣಿ ಹೇಗುಂಟು ಅಂತೇಳಿ ನೋಡುವ. ನೋಡಿ, ಒಳ್ಳೆ ಸ್ಮೂತಾಗಿರುವಂತಹ ಮಣ್ಣಿ ನೋಡಿ, ಮೆತ್ತಗೆ ಬಂದಿದೆ. ಇದೇ ರೀತಿಯಲ್ಲಿ ನಾನು ಗೋಧಿ ಮಣ್ಣಿ, ರಾಗಿ ಮಣ್ಣಿ ಮತ್ತು ಕೂವೆ ಹುಡಿಯ ಮಣ್ಣಿಯೆಲ್ಲ ಮಾಡಿದ್ದೇನೆ. ನಮ್ಮ ಚಾನಲಲ್ಲೇ ಉಂಟು, ನೋಡಲಿಲ್ಲ ಅಂತೇಳಿ ಆದರೆ ನೋಡಿ. ಇದು ಕೂಡ ಹಳೆಯ ಕಾಲದಲ್ಲಿಯೇ ಮಕ್ಕಳಿಗೆ ಕೊಟ್ಟುಕೊಂಡಿದ್ದಂತಹ ಒಂದು ರೀತಿಯ ಮಣ್ಣಿದು. ಹಾಗಾದರೆ ಫ್ರೆಂಡ್ಸ್, ಅಕ್ಕಿ ಹಾಲು ಬಾಯನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನೋಡಿದ್ರಲ್ಲ, ನಿಮಗೆ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ. ಈ ಮಣ್ಣೇನು ಉಂಟಲ್ಲ, ನಮಗೆ ಹೊಟ್ಟೆ ತುಂಬ ಬೇಕಾದ್ರೆ ತಿನ್ಬೋದು, ಬೆಳಗಿನ ತಿಂಡಿಗೆಲ್ಲ ಮಾಡಿ ತಿನ್ಬೋದು, ಆಯಿತಾ? ಒಳ್ಳೆ ಆರೋಗ್ಯಕರವಾದಂತಹ ರೆಸಿಪಿ ಕೂಡ. ಹಾಗೆ ಇದರ ಲೈಫ್ ಅಂತೇಳಿದರೆ, ಈ ಮಣ್ಣನ್ನು 1-2 ದಿವಸ ಎರಡು ದಿವಸ ಮ್ಯಾಕ್ಸಿಮಮ್ ಅಷ್ಟೇ, 2 ದಿವಸಗಳ ಒಳಗಾಗಿ ಮುಗಿಸಿಕೊಳ್ಳುವಂಥ ಒಂದು ಸಿಹಿ ತಿಂಡಿ ಇದು. ಜಾಸ್ತಿ ದಿವಸ ಇಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ. ಖುಷಿಯಾಗಿದ್ದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅದೇ ರೀತಿಯಲ್ಲಿ ನೀವು ನಮ್ಮ ಭಟ್ ಎನ್ ಭಟ್ ಚಾನಲ್ ಇದ್ದವರಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ ಕೂಡ ಮರಿಬೇಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.